ನೆಕ್ಸ್ಟ್ ಚಾಲೆಂಜ್ ಯಾವ್ದಿತ್ತು ಅಂತ ಯಾರಿಗಾದ್ರೂ ಗೊತ್ತಾ? ಕ್ವಾಡ್ ಬೈಕ್. ಕ್ವಾಡ್ ಬೈಕ್. ಕ್ವಾಡ್ ಬೈಕ್ ರೇಸ್. ವೆರಿ ವೆರಿ ಡಿಫ್ರೆಂಟ್ ಚಾಲೆಂಜ್. ನೀವು ತುಂಬಾ ಜೋರಾಗಿ ಪರ್ಫಾರ್ಮ್ ಮಾಡಿದ್ರೆ. ಅದೇ ಫಸ್ಟ್ ನನ್ನ ಸ್ಟಾರ್ ಆಫ್ ದ ವೀಕ್ ಆಗಿದ್ದು, ಅದೇ ಲಾಸ್ಟ್ ನನ್ನ ಸ್ಟಾರ್ ಆಫ್ ದ ವೀಕ್ ಆಗಿದ್ದು. ವೆರಿ ಮೆಮೊರೇಬಲ್. ಒಂದೇ ಸಲ ಆಗಿರೋದು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾಕೆಂದ್ರೆ ಹಾಂಟೆಡ್ ಟಾಸ್ಕ್ ಆಗಿದ್ಮೇಲೆ ಅದು ತುಂಬಾ ಮೆಂಟಲಿ ಪ್ರಿಪೇರ್ ಆಗಿರ್ಬೇಕಾಗಿತ್ತು. ಸೊ ಇಟ್ ಕೈಂಡ್ ಆಫ್ ಫಿಸಿಕಲ್ ಆಗೂ ಇಟ್ ವಾಸ್ ಫನ್, ಬಟ್ ಎಲ್ಲೋ ಒಂದ್ ಕಡೆ ಗೆಲ್ಬೇಕು ಅಂತ ತುಂಬಾ ಹಠ ಆಯ್ತು. ಯಾಕಂದ್ರೆ ಅರ್ಪಿತಾ ಅಲ್ಲ, ಅರ್ಪಿತಾ ಆ ಟಾಸ್ಕ್ ಅಲ್ಲಿ ಟ್ರಿಗರ್ ಮಾಡುದು. ಬಿಟ್ಬಿಡ್ತೀನಿ ಅಂತ ನೋ ವೇ ನೋಡಿ ಬಿಟ್ಟರು ನಿನ್ನ ಬಿಡಲ್ಲ. ಅಷ್ಟು ಜನ ನಾನು ಬಿಟ್ಕೊಂಡ್ ಬಿಡ್ತೀನಿ ಬೇಕಾದ್ರೆ ನಿನ್ನ ಬಿಟ್ಕೊಡಲ್ಲ. ಅಲ್ಲಿಬ್ರಿಗೂ ಗಲಾಟೆ ಎಲ್ಲ ಆಯ್ತು. ಕೊನೆಗೆ ಸೋಲ್ಸ್ದೆ ಅವಳನ್ನ. ಬಟ್ ನಂದು ಮಧುದು ಕೊನೆಗೆ ಲಾಸ್ಟಿಗೆ ಫೈನಲ್ ರೌಂಡ್ ಬಿಟ್ರಲ್ಲ. ಸೊ ದಟ್ ವಾಸ್ ಟೂ ಗುಡ್. ನಾನು ಗೆಲ್ಬೇಕು ನಾನು ಗೆಲ್ಬೇಕು ಅಂತಿತ್ತು. ಸೊ ಅಲ್ಪ ಸಿಕ್ಕಾಪಟ್ಟೆ ಬಿದ್ದು ಮಾಡಿ ಎದ್ದು ಎಲ್ಲ ಬಂದು ಚೆನ್ನಾಗಿತ್ತು. ಸ್ಟಾರ್ ಆಫ್ ದ ವೀಕ್ ಬೇರೆ ಆದ್ನಲ್ಲ, ಅದು ಅರ್ಪಿತಂಗೆ ಚಾಲೆಂಜ್ ಮೇಲೆ ಮಾಡಿ ಇಲ್ಲ ನಾನು ಸೋಲಿಸ್ತೀನಿ ಅಂತೆಲ್ಲ ಹೇಳಿ ಆಮೇಲೆ ನಾನು ಗೆದ್ನಲ್ಲ. ಸೊ ಅದು ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಶುರು ಮಾಡೋ ಮುಂಚೆ ನೀವೊಂದು ಟ್ರಯಲ್ ರೌಂಡ್ ಬೇರೆ ಹೋದ್ರಿ, ಅಲ್ಲಿರೋ ಟೆಕ್ನಿಕಲ್ ಟೀಮ್ ನಿಮ್ನ ಬೈಕ್ನ ಹೇಗೆ ಓಡಿಸ್ಬೇಕು ಅದನ್ನ ಹೇಗೆ ಅದ್ರ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನಿಮ್ಗೆ ಹೇಳ್ಕೊಟ್ರು. ಬಟ್ ಆ ಟ್ರೈನರ್ಸ್ ಏನ್ ಓಡಿಸ್ತಾರೋ ಅದ್ರಲ್ಲಿ 1% ನಾವು ಓಡಿಸಿಲ್ಲ. ಅವ್ರಿಗಂತೂ ಭಯನೇ ಇಲ್ಲ. ರಾಗಿಣಿ ಅವ್ರು ಕೇಳಿದ್ರು. ಹೌದು, ರಾಗಿಣಿ ಪಾಪ ಹಿಂದೆ ಕೂರಿಸ್ಕೊಂಡಿದ್ರು ಟ್ರೈನರ್ನ. ಇವ್ರು ಹೋಗ್ತಾ ಹೋಗ್ತಾ ಬ್ಯಾಲೆನ್ಸ್ ಸಿಗ್ದಿರಾ ಗಾಡಿ ಪಲ್ಟಿ ಹೊಡೆದು ರಾಗಿಣಿ ಫೆಲ್ ಡೌನ್. ಸೊ ರಾಗಶ್ರೀ ಎಲ್ಲೋ ಇದ್ದೋಳು ಓಡ್ ಬಂದ್ಬಿಟ್ಲು ಅಂತ ತಂಗಿಗೆ ಏನಾಯ್ತು ಅಂತ. ಆವಾಗಲೇ ಭಯ ಸ್ಟಾರ್ಟ್ ಆಗಿತ್ತು. ಓ ಇದೇನಾದ್ರೂ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೆ ಗಾಡಿ ಪಲ್ಟಿ ಹೊಡೆದ್ರೆ ಅದು ಅವ್ರು ಹೇಳ್ಬಿಟ್ಟಿದ್ರು ಡೈರೆಕ್ಟ್ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀರ ಬಿದ್ದೋಗ್ಬಿಟ್ರೆ ಅಂತ. ಸೊ ಅದೆಲ್ಲ ತುಂಬ ಭಯ ಆಯಿತು. ಬಟ್ ಎಲ್ಲೋ ಒಂದ್ ಕಡೆ ಮಾಡ್ಬೇಕಂದ್ರೆ ಅದು ಪ್ರಾಕ್ಟೀಸ್ ಮಾಡಿದಾಗ ಆ ಗ್ರಿಪ್ ಸಿಕ್ಬಿಡ್ತು. ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು, ಏನ್ ಮಾಡ್ಬೇಕು, ಡೌನ್ ಇದ್ರೆ ಏನ್ ಮಾಡ್ಬೇಕು, ಟರ್ನಿಂಗ್ ಅಲ್ಲಿ ಏನ್ ಮಾಡ್ಬೇಕು. ಸೊ ಇದೆಲ್ಲ ಗೊತ್ತಾಗ್ಬಿಡ್ತು. ಸೊ ನಂಗ ಆ ಭಯ ಇರ್ಲಿಲ್ಲ. ಆಮೇಲೆ ನಂಗೆ ತುಂಬಾ ಖುಷಿ ಆಗಿದೆ ಅಂದ್ರೆ ನಿಮ್ ಜೊತೆ ರೇಸ್ ಮಾಡಿದ್ದು. ಯಾ, ವಿ ಹ್ಯಾಡ್ ಅ ರೇಸ್. ಸೋ ದಟ್ ವಾಸ್ ವೆರಿ ಮಚ್ ಫನ್. ಗೆಲ್ತೀರಾ ಇವತ್ತು ನೀವು? ಹೆಣ್ಮಕ್ಳು ಸ್ಟ್ರಾಂಗ್ ಗುರು, ಏನೋ ಒಂದು ಚಾಲೆಂಜ್ ಮಾಡಿದೀರಾ, ಅದಕ್ಕೆ ಟ್ರೈ ಮಾಡಿ. ಅಂಡ್ ಮಧು, ಆಲ್ ದ ಬೆಸ್ಟ್. ಐ ಥಿಂಕ್ ದ ಹೋಲ್ ಥಿಂಗ್ ಇಸ್ ಅಬೌಟ್ ಫನ್. ಐ ಎಂಜಾಯ್ಡ್. ನಾನು ಸುಮಾರು ಸಲ ಮಧು ಅವರ ಹೆಸರು ಕೂಗ್ತಾ ಇದ್ದೆ ಅಲ್ಲಿ, ಮಧು ವೇಟ್ ಫಾರ್ ಮಿ, ಮಧು ವೇಟ್ ಫಾರ್ ಮಿ ಅಂತ. ಮಧು ಅವರು ಸೀಸನ್ ನೋ ಮೂಡ್ಸ್ ಇಸ್ ಅ ವೆರಿ ಟಫ್ ಕಾಂಪಿಟೇಟರ್. ವಿ ಹ್ಯಾಡ್ ಫನ್.